ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೊಂದು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಒಂದಲ್ಲ ಎರಡಲ್ಲ ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ದಿನಕ್ಕೊಬ್ಬರು ಅರೆಸ್ಟ್ ಆಗ್ತಾ ಇದಾರೆ ಮತ್ತೊಂದು ಹೊಸ ಹಗರಣ ಈಗ ಬೆಳಕಿಗೆ ಬಂದಿದೆ ಈ ಹಗರಣವನ್ನ ನೀವೇನಾದ್ರೂ ಕೇಳಿದ್ದೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಈ ಮಟ್ಟಿಗೆ ಅಧೋಗತಿಗಳಿಳಿಲಿಕ್ಕೆ ಸಾಧ್ಯವ ಒಬ್ಬ ವ್ಯಕ್ತಿ ಇಷ್ಟೊಂದು ಸಂಶಯಾಸ್ಪದವಾಗಿ ಜೀವನವನ್ನ ಮಾಡ್ತಾರ ಒಬ್ಬ ವ್ಯಕ್ತಿ ಇಷ್ಟೊಂದು ಅತಂತ್ರವಾದಂತಹ ಜೀವನವನ್ನ ಮಾಡ್ತಾರ ಒಬ್ಬ ವ್ಯಕ್ತಿ ಇಷ್ಟೊಂದು ಅಭದ್ರತೆಯಿಂದ ನರಡ್ತಾ ಇದ್ದಾರಾ ಅಂತ ನಿಮ್ಗೆ ಅನುಮಾನ ಆಶ್ಚರ್ಯ ಆಗತ್ತೆ ಏನು ವಿಷಯ ಇದು ಸ್ನೂಪಿಂಗ್ ಸ್ಕ್ಯಾಮ್ ಅಂದರೆ ಕದ್ದಾಲಿಕೆಯನ್ನ ಮಾಡುವುದು ಬೇಹುಗಾರಿಕೆಯನ್ನು ಮಾಡುವುದು ಮತ್ತು ತನ್ನ ಶತ್ರುಗಳು ತನ್ನ ವಿರೋಧಿಗಳು ಏನು ಚಟುವಟಿಕೆ ನಡೆಸ್ತಾ ಇದ್ದಾರೆ ಅನ್ನುವುದರ ಕುರಿತು ಮಾಹಿತಿಯನ್ನು ಸಂಗ್ರಹಿಸುವುದು ಅಂಥದೊಂದು ಕೆಲಸ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಘಟನೆಯನ್ನ ನೀವು ತಿಳಿಯಬೇಕಂದ್ರೆ ಎರಡು ಸಾವಿರದ ಹದಿನೈದಕ್ಕೆ ಹೋಗ್ಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಯಾವಾಗ ಇವರು ಅಭೂತಪೂರ್ವವಾದ ಗೆಲುವನ್ನು ಸದಸ್ತಾ ಇರೋ ದಿಲ್ಲಿಯಲ್ಲಿ ಅವಾಗ ಒಂದು ಸಚಿವ ಸಂಪುಟದ ಸಭೆಯನ್ನು ಕರೀತಾರೆ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದಕ್ಕೆ ಸಚಿವ ಸಂಪುಟದ ಸಭೆ ಬರ ನಡೆಯುತ್ತೆ ಆ ಸಭೆಯಲ್ಲಿ ಒಂದು ಪ್ರಪೋಸಲ್ ಅನ್ನು ಇಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಫೀಡ್ಬ್ಯಾಕ್ ಯೂನಿಟ್ ಅನ್ನು ನಾವು ಖರೀದಿ ಮಾಡೋಣ ಏನಿದು ಫೀಡ್ಬ್ಯಾಕ್ ಯೂನಿಟ್ ಏನಿದು ಫೀಡ್ಬ್ಯಾಕ್ ಯೂನಿಟ್ ಅಂದ್ರೆ ಯಾವ ಮಿಲಿಟರಿ ಅವರು ಬಳಸ್ತಾರೋ ಯಾವ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುವಂತ ಬೇಹುಗಾರಿಕೆ ತಂಡಗಳು ಬಳಸ್ತಾವೋ ಅಂಥದೊಂದು ಅತ್ಯಾಧುನಿಕವಾದಂತ ಉಪಕರಣ ಡಿವೈಸ್ ಈ ಡಿವೈಸ್ ಅನ್ನ ಖರೀದಿ ಮಾಡಿ ನಾವು ಎಲ್ಲವನ್ನ ಮಾನಿಟರ್ ಮಾಡೋಣ ಇದರ ಬೆಲೆ ಮೂವತ್ತಾರು ಕೋಟಿ ರೂಪಾಯಿಗಳು ದುಡ್ಡಿನ ವಿಷಯ ಆಗಿರ್ಲಿ ರೈಟ್ ಟು ಪ್ರೈವಸಿ ಅಂತ ಏನಿದೆ ಸಂವಿಧಾನದಲ್ಲಿ ಅದನ್ನ ರೇಸ್ ಪಾಸ್ ಮಾಡುವಂತಹ ಕೆಲಸ ನಮ್ಮ ಖಾಸಗಿತನಕ್ಕೆ ಒಳಹೊಕ್ಕು ಸ್ನೂಪಿಂಗ್ ಮಾಡುವಂತ ಕೆಲಸಕ್ಕೆ ನಾಂದಿ ಹಾಡ್ತಾರೆ ಸಚಿವ ಸಂಪುಟದ ಸಭೆ ಆಗತ್ತೆ ಎಲ್ಲರೂ ಇದರ ಬಗ್ಗೆ ಜಾಸ್ತಿ ತಡೆದಕ್ಕೆ ತಲೆ ಕೆಡ್ಸ್ಕೊಡೋದಿಲ್ಲ ಮುಂದೆ ನಾಲ್ಕೇ ತಿಂಗಳ ಅಂತರದಲ್ಲಿ ಅಂದರೆ ಫೆಬ್ರವರಿ ಒಂದು ಎರಡು ಸಾವಿರದ ಹದಿನಾರಕ್ಕೆ ಒಂದು ಕೋಟಿ ರೂಪಾಯಿ ಅಡ್ವಾನ್ಸ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಈ ಉಪಕರಣಕ್ಕೆ ಎಫ್ ಬಿ ಯು ಫೀಡ್ ಬ್ಯಾಕ್ ಯೂನಿಟ್ ಅಂತೇಳಿ ಕ್ಯಾಬಿನೆಟ್ ಸಭೆಯನ್ನೇನೋ ಮಾಡ್ತಾರೆ ಆದರೆ ರೆಸೊಲ್ಯೂಷನ್ ಅಲ್ಲಿ ಬರೆದಿರೋದೇ ಇಲ್ಲ ಮೀಟಿಂಗ್ ಅಜೆಂಡಾದಲ್ಲಿ ಮಿನಿಟ್ಸ್ ಅನ್ನು ಬರೀಬೇಕು ಅದಾದ್ಮೇಲೆ ರೆಸೊಲ್ಯೂಷನ್ ಪಾಸ್ ಆಗಬೇಕು ಆದ್ಮೇಲೆ ಸಿಗ್ನೇಚರ್ ಆಗಬೇಕು ಗೆಜೆಟ್ ಆಗಬೇಕು ಇದೆಲ್ಲ ಏನು ಶಿಷ್ಟಾಚಾರಗಳಿದೆ ಅದನ್ನು ಮೀರಿ ಇವರು ದುಡ್ಡನ್ನು ಅಡ್ವಾನ್ಸ್ ಮಾಡ್ತಾರೆ ಮುಂದೆ ಆ ಮಷಿನ್ ಅನ್ನು ತರಿಸ್ಬಿಡ್ತಾರೆ ತರಿಸಿ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಡ್ತಾರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದು ಅಲ್ಲಿಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರುವಂತಹ ಮನೀಶ್ ಸಿಸೋಡಿಯಾ ಅವರ ಕೈ ಕೆಳಗೆ ಬರುತ್ತೆ ಅದರ ಜೊತೆ ಇದನ್ನು ಕೂಡ ಒಂದು ಘಟಕವನ್ನ ಮಾಡಿ ಅಲ್ಲಿ ಹದಿನೇಳು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಈ ಎಫ್ ಪಿ ಯು ಏನಿದೆ ಇದಕ್ಕೊಬ್ಬ ಮುಖ್ಯಸ್ಥರನ್ನ ನೇಮಿಸ್ತಾರೆ ಅವರ ಹೆಸರು ಸಿನ್ಹಾ ಅವರು ಸಿ ಐ ಎಫ್ ಎಫ್ ನ ಮಾಜಿ ಡಿ ಐ ಜಿ ಆಗಿರುವಂತ ನಿವೃತ್ತ ಐ ಜಿ ಸಿ ಐ ಎಸ್ ಎಫ್ ಅವರನ್ನ ಈ ಹುದ್ದೆಗೆ ಕೂರಿಸ್ತಾರೆ ಎಫ್ ಪಿ ಯು ಘಟಕಕ್ಕೆ ತನ್ಮೂಲಕ ಏಳು ನೂರು ಜನರ ಕದ್ದಾಲಿಕೆಯ ಕೆಲಸ ಬೇಹುಗಾರಿಕೆ ಕೆಲಸ ಎಲ್ಲವನ್ನ ಶುರು ಮಾಡ್ತಾರೆ ಇದರಲ್ಲಿ ಆರ್ನೂರು ಜನ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ ಒಂದಷ್ಟು ಜನ ಕಾಂಗ್ರೆಸ್ನವರು ಇದ್ದಾರೆ ಉದ್ಯಮಿಗಳಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಮತ್ತು ಸಮಾಜದ ಮೇಲ್ವರ್ಗದಲ್ಲಿರುವಂತ ಜನರ ಬೇಹುಗಾರಿಕೆ ಕೆಲಸವನ್ನು ಶುರು ಮಾಡಲಾಗುತ್ತೆ ಈ ಮಧ್ಯೆ ಆಗಸ್ಟ್ನಲ್ಲಿ ಎರಡು ಸಾವಿರದ ಹದಿನೈದು ಆಗಸ್ಟ್ನಲ್ಲಿ ದಿಲ್ಲಿಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡುತ್ತೆ ಏನಂದ್ರೆ ದಿಲ್ಲಿಯ ಸರ್ಕಾರದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಿದ್ದಾವೆ ಅದರ ಮೇಲು ಉಸ್ತುವಾರಿ ಮತ್ತು ಅದರ ಫೈನಲ್ ಡಿಸಿಷನ್ನ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರೇ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ತೀರ್ಪು ಬಂದ್ಬಿಡತ್ತೆ ಅಂದರೆ ಮುಖ್ಯಮಂತ್ರಿ ಕೂಡ ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಅಲ್ಲಿ ಸಚಿವ ಸಂಪುಟ ಅಥವಾ ಮಂತ್ರಿ ಮಂಡಳ ಏನೇ ತೀರ್ಮಾನ ಕೈಗೊಳ್ಬೇಕಂದ್ರೆ ಅದನ್ನು ಲೆಫ್ಟಿನೆಂಟ್ ಗವರ್ನರ್ ಉಸ್ತುವಾರಿಯಲ್ಲಿ ಅವರಿಗೆ ಗೊತ್ತಾಗಿ ಅವರ ಅವಗಾಹನೆಗೆ ತಂದೆ ಯಾವುದೇ ಚಟುವಟಿಕೆ ಮಾಡಬೇಕು ಆವಾಗ ಉಸ್ತುವಾರಿಯಲ್ಲಿದ್ದಂಥ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಅಂತೇಳಿ ಈ ನಜೀಬ್ ಜಂಗ್ ಅವರು ಯಾವಾಗ ಈ ಪ್ರೊಪೋಸಲ್ ಬರುತ್ತೋ ಅವರು ಇದನ್ನು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಯಾವುದೇ ಒಂದು ರಾಜ್ಯ ಈ ರೀತಿಯದಾದಂತ ಬೇಹುಗಾರಿಕೆ ಮಾಡುವುದಾದ್ರೆ ಕದ್ದಾಲಿಕೆ ಮಾಡುವುದಾದ್ರೆ ಅದು ಗೃಹ ಸಚಿವಾಲಯದ ಒಪ್ಪಿಗೆಯನ್ನ ತೆಗೆದುಕೊಳ್ಳಬೇಕು ಮತ್ತು ಅದು ಅನಿವಾರ್ಯವಾಗಿರ್ಬೇಕು ಆ ರಾಜ್ಯಕ್ಕೆ ಈ ರೀತಿಯ ಕದ್ದಾಲಿಕೆಯನ್ನ ಮಾಡುವುದು ಬೇಹುಗಾರಿಕೆ ಮಾಡುವುದು ಅನಿವಾರ್ಯವಾಗಿರ್ಬೇಕು ಆ ಸಂದರ್ಭದಲ್ಲಿ ಮಾತ್ರ ಇಂಥದ್ದೊಂದು ಯೂನಿಟ್ ಅನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ರಾನ್ ಅವರು ಆಮೇಲೆ ನಮ್ಮ ಸೈನ್ಯದವರು ಮಿಲಿಟರಿ ಅವರು ಇಟ್ಕೊಳ್ಳುವಂತ ಉಪಕರಣ ಇದು ಬಹಳ ಅತ್ಯಾಧುನಿಕವಾದಂತಹ ಉಪಕರಣ ಎಂಥ ಮಾಹಿತಿಯನ್ನಾದರೂ ಸಂಗ್ರಹಿಸಬಲ್ಲಂಥ ಸೂಕ್ಷ್ಮಾತಿ ಸೂಕ್ಷ್ಮ ಉಪಕರಣ ಇದನ್ನ ನಜೀಬ್ ಜಂಗ್ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ರಿಜೆಕ್ಟ್ ಮಾಡಿದ ಮೇಲೆಯೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಈ ಚಟುವಟಿಕೆ ನಡೀತಾನೆ ಇರತ್ತೆ ನಿಮಗೆ ಯಾವಾಗ ಕುಮಾರ್ ವಿಶ್ವಾಸ್ ಯೋಗೇಂದ್ರ ಯಾದವ್ ಪ್ರಶಾಂತ್ ಭೂಷಣ್ ಪಕ್ಷದಿಂದ ಹೊರಗಡೆ ಬಂದರು ಆವಾಗಲೇ ಜನ ಆಲೋಚನೆ ಮಾಡಬೇಕಾಗಿತ್ತು ಯಾವುದೋ ರೀತಿಯ ಷಡ್ಯಂತ್ರ ಹಿಂದೆ ನಡೀತಾ ಇದೆ ಏನೋ ಕದ್ದಾಲಿಕೆ ನಡೀತಾ ಇದೆ ಎಲ್ಲರ ಕದ್ದಾಲಿಕೆ ಮಾಡುವುದನ್ನೇ ಮುಖ್ಯ ಉದ್ಯೋಗವನ್ನಾಗಿ ಮಾಡ್ಕೊಂತ ಅರವಿಂದ್ ಕೇಜ್ರಿವಾಲ್ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದೊಳಗಿನ ಶಾಸಕರು ಮತ್ತು ಉದ್ಯಮಿಗಳು ಎಲ್ಲರ ವಿಷಯಗಳನ್ನ ಮಾಹಿತಿ ಸಂಗ್ರಹ ಮಾಡುವ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು ಸಿಬ್ಬಂದಿಗಳನ್ನ ನೇಮಿಸಿ ಬೇಹುಗಾರಿಕೆ ಸ್ನೂಪಿಂಗ್ ಮಾಡುವಂತ ಕೆಲಸ ಮಾಡಿದ್ರು ಮೇಲೆ ಯಾವಾಗ ಇದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ನ ಒಳಗಡೆಯೇ ಇಂಥದ್ದೊಂದು ಘಟಕ ಆಗಿದೆ ಅವಾಗ ವಿಜಿಲೆನ್ಸ್ ಡೈರೆಕ್ಟರ್ ಏನಿದ್ದಾರೆ ಅವ್ರಿಗೆ ತಲೆ ಕೆಟ್ಟ ಹೋಯ್ತು ಏನಿದ್ದು ನನ್ನದೊಂದು ಖಾತೆಯಲ್ಲಿದ್ದಾಗ ನನ್ನ ಗಮನಕ್ಕೆ ಬಾರಲಾರದೆ ಇಂಥದೊಂದು ಷಡ್ಯಂತ್ರ ನಡೀತಾ ಇದೆ ಇಂಥದ್ದೊಂದು ಮೋಡೆ ಸಪರಂಡಿ ನಡೀತಾ ಇದೆ ಅದನ್ನ ನಾನು ಲೆಫ್ಟಿನೆಂಟ್ ಗವರ್ನರ್ ಅವರ ಗಮನಕ್ಕೆ ತರಬೇಕು ಅಂತ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಫಸ್ಟ್ಗೆ ಇದು ಬೆಳಕಿಗೆ ಬರುತ್ತೆ ಅದಾದ್ಮೇಲೆ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆ ವಿಜಿಲೆನ್ಸ್ ಡೈರೆಕ್ಟರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಹತ್ರ ನೋಡಿ ಈ ರೀತಿಯಾದಂತಹ ಒಂದು ಘಟಕವನ್ನ ಮಾಡಲಾಗಿದೆ ಸ್ನೂಪಿಂಗ್ ಮಾಡಲಾಗ್ತಾ ಇದೆ ಕ್ರಮ ಕೈಗೊಳ್ಳಿ ಅಂತ ತಕ್ಷಣ ಸಿ ಬಿ ಐಗೆ ಇದನ್ನ ರೆಫರ್ ಮಾಡಲಾಗತ್ತೆ ಸಿ ಬಿ ಐ ಇವರು ಇದರ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ಈ ರೀತಿಯಾದಂತಹ ಒಂದು ಯೂನಿಟ್ ಅನ್ನ ಇವರು ಘಟಕವನ್ನ ಮಾಡಿದ್ದಾರೆ ತನ್ ಮೂಲಕ ಎಲ್ಲರ ಖಾಸಗಿತನವನ್ನ ವೈಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಇವರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅನುಮತಿಯನ್ನ ಅಂತ ವಿನಯ್ ಕುಮಾರ್ ಸಕ್ಸೇನಾ ಅವರಿಗೆ ಒಂದು ಪತ್ರವನ್ನು ಬರೆಯುತ್ತೆ ಸಿಬಿಐ ಯಾವಾಗ ಸಿ ಬಿ ಐ ಈ ರೀತಿ ಪತ್ರ ಬರೆಯುತ್ತೋ ತಕ್ಷಣ ವಿನಯ್ ಕುಮಾರ್ ಸಕ್ಸೇನಾ ಅವರು ಆಕ್ಟಿವ್ ಆಗಿ ತಕ್ಷಣ ಗೃಹ ಸಚಿವಾಲಯಕ್ಕೆ ಬರೀತಾರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ರೀತಿ ದೆಹಲಿ ಸರ್ಕಾರದಲ್ಲಿ ಇಂಥದೊಂದು ಅಸಂವಿಧಾನಾತ್ಮಕವಾದಂಥ ಚಟುವಟಿಕೆ ನಡೀತಾ ಇದೆ ಬೇಹುಗಾರಿಕೆ ಮಾಡಿದ ಸರ್ಕಾರ ಶಾಸನಬದ್ಧವಾದಂಥ ಸರ್ಕಾರ ಅಸಂವಿಧಾನಿಕ ಕೆಲಸವನ್ನು ಮಾಡಿದೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅನುಮತಿಯನ್ನ ಕೊಡಿ ಸಿ ಬಿ ಐಗೆ ನಾನು ಅನುಮತಿ ಕೊಡಬೇಕಾಗಿದೆ ನಿಮ್ಮಿಂದ ಇದರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತ ಅವಾಗ ಕೇಂದ್ರ ಗೃಹ ಸಚಿವಾಲಯ ರಾಷ್ಟ್ರಪತಿಯವರಿಗೆ ಈ ಪತ್ರವನ್ನು ರವಾನೆ ಮಾಡುತ್ತೆ ಅಂಗೀಕರಿಸಲಿಕ್ಕೆ ಸಹಿ ಮಾಡಲಿಕ್ಕೆ ಅನುಮೋದನೆಗಾಗಿ ಈಗ ರಾಷ್ಟ್ರಪತಿಯವರು ಸಹಿ ಮಾಡಿ ಬಂದ ತಕ್ಷಣ ಸಿ ಬಿ ಐ ಇದರ ಕುರಿತು ಕ್ರಮವನ್ನು ಕೈಗೊಳ್ಳುತ್ತೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ವ್ಯಕ್ತಿ ಪಾರದರ್ಶಕವಾದ ಸರ್ಕಾರ ಕೊಡ್ತೇನೆ ಯಾವ ವ್ಯಕ್ತಿ ಹೊಸ ಆಯಾಮ ಕೊಡ್ತೇನೆ ಯಾವ ವ್ಯಕ್ತಿ ಮನ್ವಂತರವನ್ನು ಸೃಷ್ಟಿ ಮಾಡ್ತೀನಿ ಈ ದೇಶದಲ್ಲಿ ರಾಜಕೀಯ ಧ್ರುವತಾರಿಯಾಗಿ ಮರಿತೀನಿ ಅಂತ ಹೇಳ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಇಂಥದೊಂದು ಕದ್ದಾಲಿಕೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ನರಡುವಂತ ಪ್ರಸಂಗ ಬಂದಿದೆ ಯಾವುದೇ ಕ್ಷಣದಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆಗಳು ತುಂಬಾ ದಟ್ಟವಾಗಿವೆ ಅಂತ ಹೇಳಲಾಗ್ತಾ ಇದೆ ಇದರ ಕುರಿತಾಗಿ ಮತ್ತ ಮತ್ತಷ್ಟು ಮಾಹಿತಿಯನ್ನ ನಮಗೆ ಮುಂದಿನ ದಿನಗಳಲ್ಲಿ ತಪಸ್ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ